ವಿಧಾನಸಭೆ ಒಳಗಡೆ ಅವ್ಯವಹಾರ ಆಗಿರೋದ್ ನಿಜ, ಅವ್ಯವಹಾರ ಆಗಿರೋದ್ ನಿಜ ಅಂತ ಒಪ್ಕೊಂಡಿದ್ದಾರೆ. ಅತಿ ಶೀಘ್ರದಲ್ಲಿ ಒಂದು ವರ್ಷದ ಅಂತ್ಯದಲ್ಲೇ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರ್ತದೆ. ಒಂದು ಹೆಜ್ಜೆ ಮುಂದೆ ಅವರು ಮುಂದೂರಲ್ಲ, ಅವರು ನಿಮ್ ವಿರುದ್ಧ ಮಾಡ್ಕೊಂಡು ಹೋಗ್ತಿದ್ದಾರೆ ಜನಾಂದೋಲನ ಅಂತ. ಏನೋ ಎಲ್ಲೋ ಜನ ಆಕ್ರೋಶಕ್ಕೆ ಗುರಿಯಾಗ್ತೀವಿ ಅನ್ನೋ ದೃಷ್ಟಿಯಿಂದ ಅದನ್ನ ಮರಮಾಚಲಿಕ್ಕೆ ಇವತ್ತು ಅಹಿಂದ ವರ್ಗದ ಜನರಿಗೆ, ಜನಸಾಮಾನ್ಯರಿಗೆ ಅರ್ಥ ಆಗ್ತಿದೆಯಾ ಕಾಂಗ್ರೆಸ್ ಸರ್ಕಾರದ ಈ ವ್ಯತ್ಯಾಸಗಳು, ಅಗರಣಗಳು? ಜನರ ವಿಶ್ವಾಸ ಯಾವತ್ತು ನಾವು ಕಳ್ಕೊಂತೀವಿ ಅವತ್ತು ನೀವು ಏನೇ ಮಾಡಿದ್ರು ಕೂಡ ಜನರು ಅದಕ್ಕೆ ಮನ್ನಣೆ ಕೊಡುವಂತ ಕೆಲಸ ಆಗಲ್ಲ. ಕಾಂಗ್ರೆಸ್ ನಲ್ಲೇ ಸಿದ್ದರಾಮಯ್ಯ ಅವರನ್ನ ತುಳಿಲಿಕ್ಕೆ ಒಂದು ಟೀಮ್ ಇದೆ. ಆ ಟೀಮ್ ಆ ಮುಖ್ಯಮಂತ್ರಿಗಳ ಆಕಾಂಕ್ಷೆಗಳು ಬಹಳಷ್ಟು ಜನ ಆಗ್ಬಿಟ್ಟಿದ್ದಾರೆ. ಈಗ ಈ ಪಾದಯಾತ್ರೆ ಮುಗಿಯೋದ್ರೊಳಗಡೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ ಅಂತ ನಿರೀಕ್ಷೆ ಮಾಡಿದ್ರು. ಮೈಸೂರು ಚಲೋ ಪಾದಯಾತ್ರೆ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ನಡೀತಾ ಇದೆ. ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ನಾಯಕರಾದಂತಹ ಸಚ್ಚಿದಾನಂದ ಅವರಿದ್ದಾರೆ, ಮಾಜಿ ಸಚಿವರು ಕೆ ಆರ್ ಪುರಂ ಶಾಸಕರು ಭೈರತಿ ಬಸವರಾಜ್ ಅವರು ಕೂಡ ನನ್ನ ಜೊತೆ ಇದ್ದಾರೆ. ಸಚಿವರಿಂದ ಶುರು ಮಾಡ್ತೀನಿ. ನಿಮ್ ಕ್ಷೇತ್ರಕ್ಕೆ ಬಂದಿದೆ ಮೈಸೂರು ಚಲೋ ಪಾದಯಾತ್ರೆ, ಮಾಜಿ ಸಚಿವರು ಕೂಡ ಹೆಜ್ಜೆ ಹಾಕ್ತಿದ್ದಾರೆ. ಬಿಜೆಪಿ ಜೆಡಿಎಸ್ ಜಂಟಿ ಪಾದಯಾತ್ರೆ ಮೈಸೂರು ಚಲೋ, ನಿಮ್ಮ ಉದ್ದೇಶ ಈಡೇರುತ್ತೆ ಅಂತ ಅನ್ಸುತ್ತ ಸಚಿದಾನಂದ ಅವರೇ? ಏನು ದಲಿತರ ಹೆಸರೇಳಿ, ಹಿಂದುಳಿದವ್ರ ಹೆಸರೇಳಿ ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯ ಅವರು ದಲಿತರಿಗೆ, ಎಸ್ ಸಿ ಎಸ್ ಟಿ ಜನಾಂಗಕ್ಕೆ, ಅಹಿಂದ ವರ್ಗಕ್ಕೆ ಬಹಳ ಅನ್ಯಾಯವನ್ನು ಎಸಗಿ ಇವತ್ತು ಅವರೇ ಫ್ಲೋರ್ ಆಫ್ ದಿ ಲೀಡರ್ ಆಗಿ ವಿಧಾನಸಭೆ ಒಳಗಡೆ ಅವ್ಯವಹಾರ ಆಗಿರೋದ್ ನಿಜ, ಅವ್ಯವಹಾರ ಆಗಿರೋದ್ ನಿಜ ಅಂತ ಒಪ್ಕೊಂಡಿದ್ದಾರೆ. ಮತ್ತೆ ಮೈಸೂರು ಮೂಡಾದಲ್ಲಿ ಒಂದು 3,000 ಕೋಟಿಗೆ ಹೆಚ್ಚು ಹಗರಣಗಳಾಗಿವೆ. ಅವರು ಅವರ ಪತ್ನಿಯವರ ಹೆಸರಲ್ಲಿ ಮತ್ತು ಅವರ ಬೆಂಬಲಿಗರ ಹೆಸರಲ್ಲಿ ಎಲ್ಲ ಅವ್ಯವಹಾರ ಆಗಿರ್ತಕ್ಕಂಥದ್ದು ಸಾಬೀತಾಗಿದೆ. ಹಂಗಾಗಿ ಇವತ್ತು ಬಹಳ ರಾಜ್ಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಈ ಭಾಗದ ಮುಖಂಡರುಗಳಾದಂಥ ಅಶೋಕ್ ಅಣ್ಣವರು, ಅಶ್ವಥ್ ಅಣ್ಣವರು, ನಮ್ಮ ಕುರುಬ ಸಮಾಜದ ಪ್ರಭಾವಿ ಮುಖಂಡರಾದಂಥ ಬಸವರಾಜ್ ಅಣ್ಣವರು ಎಲ್ಲರೂ ಒಟ್ಟುಗೂಡಿ ಜೊತೆ ಜೊತೆಗೆ ಜೆ ಡಿ ಎಸ್ನ ಸರ್ವ ನಾಯಕರುಗಳು ಕುಮಾರಣ್ಣವರು ಇರ್ಬೋದು, ವಿಜಯಣ್ಣವರು ಇರ್ಬೋದು, ಈ ಭಾಗದ ಪುಟ್ಟರಾಜಣ್ಣ, ಜಿ ಟಿ ದೇವೇಗೌಡರು ಎಲ್ಲರೂ ಕಾರ್ಯಕರ್ತರು ಸಹೋದರರ ರೀತಿ ಅಣ್ತಮ್ಮದರ ರೀತಿ ಹೆಜ್ಜೆ ಹಾಕ್ತಾ ಇದ್ದೇವೆ. ಈ ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ಒಂದು ವರ್ಷದ ಅಂತ್ಯದಲ್ಲೇ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರ್ತದೆ. ಈ ಸರ್ಕಾರ ಬಡವರ ಹೆಸರಲ್ಲಿ, ರೈತರ ಹೆಸರಲ್ಲಿ, ದೀನ್ ದಲಿತರ ಹೆಸರಲ್ಲಿ, ಎಸ್ ಟಿ ಎಸ್ ಟಿ ಅಹಿಂದ ವರ್ಗದವ್ರ ಹೆಸರಲ್ಲಿ ಏನು ಬಂದಂಥ ಸರ್ಕಾರ ನೀವು ಅಧಿಕಾರ ನಡೆಸಲಿಕ್ಕೆ ಸರಿ ಇಲ್ಲ ಅಂತ ಜನ ದಂಗೆ ಹೇಳೋ ರೀತಿಯಲ್ಲಿ ದಿನ ಸಹಸ್ರಾರು ಸಂಖ್ಯೆಯಲ್ಲಿ ಬರೀ ಎರಡು ಪಕ್ಷದ ಕಾರ್ಯಕರ್ತರು ಇಲ್ಲ, ಇಲ್ಲಿ ಸಾರ್ವಜನಿಕರ ಒಂದು ಜನಾಂದೋಲನೆ ಆಗಿದೆ. ಇದಕ್ಕೆಲ್ಲ ನಾಯಕರುಗಳು ಕೈ ಜೋಡಿಸ್ತಾ ಇರೋದ್ರಿಂದ ಈ ಪಾದಯಾತ್ರೆ ಮುಗಿಯೋದ್ರೊಳಗಡೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ ಅಂತ ನಿರೀಕ್ಷೆ ಮಾಡಿದ್ರು. ಭೈರತಿ ಬಸವರಾಜ್ ಅವರು ಬೆಂಗಳೂರಿಂದ ಎಡಬಿಡದೆ ನಡ್ಕೊಂಡೇ ಬರ್ತಾ ಇದ್ದೀರಿ, ರಾಜ್ಯ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಹಗರಣದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರಿ. ಒಂದು ಹೆಜ್ಜೆ ಮುಂದೆ ಅವರು ಮುಂದೂರಲ್ಲ, ಅವರು ನಿಮ್ ವಿರುದ್ಧ ಮಾಡ್ಕೊಂಡು ಹೋಗ್ತಿದ್ದಾರೆ ಜನಾಂದೋಲನ ಅಂತ. ಏನಾಗಿದೆ ಅಂದ್ರೆ, ನಾವೆಲ್ಲೋ ಒಂದ್ ಕಡೆ ಈ ಒಂದು ಪಾದಯಾತ್ರೆ ಆರಂಭಿಸ್ತಿದ್ವಿ ಅನ್ನೋ ಒಂದು ಉದ್ದೇಶ ಅವ್ರ ಗೊತ್ತಾಗಿ ಹತಾಶರಾಗಿ ಇವತ್ತು ಎಲ್ಲೋ ಒಂದ್ ಕಡೆ ವಿರುದ್ಧವಾಗಿ ಸಮಾವೇಶಗಳನ್ನು ಮಾಡುವಂತ ಕೆಲಸ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು. ಹತಾಶರಾಗಿ ಎಲ್ಲೋ ಒಂದ್ ಕಡೆ ಜನ ಇನ್ನೇನೋ ಆಗುಬಿಡ್ತದೆ, ಎಲ್ಲೋ ದಂಗೆ ಹೇಳ್ತಾರೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇವತ್ತು ಅವರು ಪ್ರತಿಯಾಗಿ ಇವತ್ತು ಸಮಾವೇಶಗಳನ್ನು ಮಾಡುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಪಕ್ಷದವ್ರು ಮಾಡ್ತಾ ಇದ್ದಾರೆ. ಮತ್ತು ಹಗರಣಗಳನ್ನು ಮುಚ್ಚಿ ಹಾಕೋಕ್ಕೆ ಇವತ್ತು ಎಸ್ ಟಿ ನಿಗಮದಿರ್ಬೋದು, ವಾಲ್ಮೀಕಿ ನಿಗಮದಿರ್ಬೋದು, ಉಡಾ ನಿಗಮದಲ್ಲಿ ಆಗಿರ್ತಕ್ಕ ಅವ್ಯವಹಾರ ಇರ್ಬೋದು, ಆ ಪೊಲೀಸ್ ಪೇದೆಗಳು, ಪೊಲೀಸ್ ಪೇದೆಗಳ ಹತ್ರ ಇವತ್ತು ಆ ಹಿರಿಯ ಅಧಿಕಾರಿಗಳು ಯಾರು ನಮ್ಮ ನೌಕರರು ಯಾರಿದ್ದಾರೆ ಅವ್ರ ಹತ್ರ ಹಣವನ್ನು ಕೇಳಿರ್ತಕ್ಕಂಥ ಇಬ್ಬರು ಶಾಸಕರು ಇರ್ಬೋದು, ಈ ರೀತಿಯಾಗಿ ಅನೇಕ ರೀತಿಯ ಹಗರಣಗಳು ಇವತ್ತು ಮುಂದೆ ಬರ್ತಾನೆ. ಒಂದಲ್ಲ ಒಂದು ಆ ಪಿ ಎಸ್ ಐ ಆತ್ಮಹತ್ಯೆ ಇವೆಲ್ಲ ನೋಡಿದಾಗ ಜನ ಪಾಪ ಇವತ್ತು ಭ್ರಮನಿಸರಾಗಿದ್ದಾರೆ. ಹಾಗಾಗಿ ಎಲ್ಲೋ ಜನ ಆಕ್ರೋಶಕ್ಕೆ ಗುರಿಯಾಗ್ತೀವಿ ಅನ್ನೋ ದೃಷ್ಟಿಯಿಂದ ಅದನ್ನು ಮರಮಾಚಲಿಕ್ಕೆ ಇವತ್ತು ಇವರು ಪಾದಯಾತ್ರೆ ಇದನ್ನ ಸಮಾವೇಶಗಳನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವು ಕೂಡ ಮಂತ್ರಿ ಆಗಿದ್ರಿ, ದಾವಣಗೆರೆ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಕೂಡ ಬಹಳಷ್ಟು ಸಂಘಟನೆಗೆ ನಿಮ್ಮ ಪಾರ್ಟಿ ಕೂಡ ಓಡಾಡ್ತಿದ್ರಿ. ಈ ಸರ್ಕಾರ 1 ವರ್ಷ 2 ತಿಂಗಳಲ್ಲೇ ಈ ಮಟ್ಟಿಗೆ ನೇರವಾಗಿ ಅಕೌಂಟ್ಗಳಿಗೆ ಹಣ ಟ್ರಾನ್ಸ್ಫರ್ ಮಾಡಿಕೊಂಡು, ಎಸ್ ಟಿ ನಿಗಮದ ಹಣವನ್ನು ಟ್ರಾನ್ಸ್ಫರ್ ಮಾಡಿಕೊಂಡು, ಎಸ್ ಸಿ ಎಸ್ ಟಿ ಅಭಿವೃದ್ಧಿಗೆ ಮೀಸಲಿಟ್ಟಂಥ ಹಣವನ್ನು ಗ್ಯಾರಂಟಿ ಬಳಸ್ಕೊಂಡಂಥ ರೀತಿ ನೀತಿಗಳು, ಇವೆಲ್ಲವೂ ಕೂಡ ಅಹಿಂದ ವರ್ಗದ ಜನರಿಗೆ, ಜನಸಾಮಾನ್ಯರಿಗೆ ಅರ್ಥ ಆಗ್ತಿದೆಯಾ ಕಾಂಗ್ರೆಸ್ ಸರ್ಕಾರದ ಈ ವ್ಯತ್ಯಾಸಗಳು, ಹಗರಣಗಳು? ಈ ಸರ್ಕಾರ ಬಂದ 1 ವರ್ಷದಲ್ಲೇ ಜನರ ವಿಶ್ವಾಸವನ್ನು ಕಳ್ಕೊಂಡಂಥ ಒಂದು ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇತ್ತು. ಜನರ ವಿಶ್ವಾಸ ಯಾವತ್ತು ನಾವು ಕಳ್ಕೊಂತೀವಿ ಅವತ್ತು ನೀವು ಏನೇ ಮಾಡಿದ್ರು ಕೂಡ ಜನರು ಅದಕ್ಕೆ ಮನ್ನಣೆ ಕೊಡುವಂಥ ಕೆಲಸ ಆಗಲ್ಲ. ಹಾಗಾಗಿ ಇವತ್ತು
ನಾವು ಇದರ ವಿರುದ್ಧ ಪಾದಯಾತ್ರೆಗಳನ್ನು ಮಾಡ್ತಾ ಇದೀವಿ, ಮತ್ತೆ ಸದನದಲ್ಲಿ ಕೂಡ ಹೋರಾಟಗಳನ್ನು ಮಾಡಿದ್ವಿ. ಸದನದಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಲಿಕ್ಕೆ ನಮಗೆ ಅನುಮತಿ ಕೊಟ್ಟಿದ್ರೆ ನಾವು ಈ ಪಾದಯಾತ್ರೆಯನ್ನು ಮಾಡ್ತಾ ಇರಲಿಲ್ಲ. ಇಲ್ಲೊಂದು ಕಡೆ ಸದನದಲ್ಲಿ ಪ್ರಸ್ತಾಪ ಆದರೆ ಸತ್ಯ ಹೊರಬರ್ತದೆ ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ಅವರು ಮರೆಮಾಚಂತ ಅಲ್ಲಿ ನಮಗೆ ಅವಕಾಶವನ್ನು ಕೊಡಲಿಲ್ಲ. ಹಾಗಾಗಿ ಇವತ್ತು ಹೋರಾಟಗಳನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದು ಒಂದು ರೀತಿಯಾದಂಥ ಜನಾಂದೋಲನ ಆಗ್ತದೆ ಅನ್ನೋದು ಒಂದು ನಮಗೆ ಒಂದು ವಿಶ್ವಾಸ. ಏನು ಸಂದೇಶ ಕೊಡ್ತೀರಿ JDS BJP ಕಾರ್ಯಕರ್ತರಿಗೆ? ತಾವು ನಾನು ಬಂದಿರ್ತಕ್ಕಂಥ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ, ಮುಖಂಡರಿಗೆ, ನಮ್ಮೆಲ್ಲ ಶಾಸಕರಿಗೆ, ಎಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಇಂಥ ಒಂದು ಪಾದಯಾತ್ರೆ, ಐತಿಹಾಸಿಕ ಪಾದಯಾತ್ರೆಯಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿ ಪಕ್ಷಕ್ಕೆ ನಮಗೆ ಸಹಕಾರವನ್ನು ಕೊಟ್ಟಿದ್ದೀರಾ, ಅದಕ್ಕೆ ನಾನು ನಿಮ್ಗೆ ಯಾವತ್ತೂ ಕೂಡ ಆಭಾರಿ ಅನ್ನೋ ಮಾತನ್ನು ಕೂಡ ಹೇಳ್ತೀನಿ. ಅದೇ ರೀತಿ JDS ಪಕ್ಷದ ಎಲ್ಲ ನಾಯಕರಿಗೆ, ಸನ್ಮಾನ್ಯ ಕುಮಾರಸ್ವಾಮಿಯಿಂದ ಹಿಡಿದು ಎಲ್ಲ ಹಿರಿಯ ನಾಯಕರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಂದರೆ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಈ ಪಾದಯಾತ್ರೆಯಲ್ಲಿ ನಮಗೆ ಹೆಜ್ಜೆಯನ್ನು ಹಾಕುವಂಥ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನೀವು ಸಿದ್ದರಾಮಯ್ಯವರು ಕೂಡ ಹತ್ರ ಆಗಿದ್ರಿ, ಎಲ್ಲೋ ಈ ಪ್ರಕರಣದಲ್ಲಿ ಅವ್ರನ್ನ ಯಾರೋ ಡೈವರ್ಟ್ ಮಾಡಿ ವ್ಯತ್ಯಾಸಗಳು ಮಾಡಿದ್ರ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡುತ್ತೆ. ಕಾಂಗ್ರೆಸ್ನೇ ಸಿದ್ದರಾಮಯ್ಯವರ ತುಳಿಲಿಕ್ಕೆ ಒಂದು ಟೀಮ್ ಇದೆ, ಆ ಟೀಮ್ ಈ ತರ ಸಿದ್ದರಾಮಯ್ಯವರ ಮೇಲೆ ಷಡ್ಯಂತ್ರ ಮಾಡಿದೆ ಅಂತ ಕೂಡ ಆರೋಪ ಇದೆ. ರಾಜಕಾರಣದಲ್ಲಿ ಇವೆಲ್ಲ ಷಡ್ಯಂತ್ರಗಳು ಇದ್ದೇ ಇರ್ತದೆ. ಯಾಕೆಂದ್ರೆ ಅಲ್ಲಿ ಆ ಮುಖ್ಯಮಂತ್ರಿಗಳ ಆಕಾಂಕ್ಷಿಗಳು ಬಹಳಷ್ಟು ಜನ ಆಗ್ಬಿಟ್ಟಿದ್ದಾರೆ. ಈಗ ನಾನು ಮುಖ್ಯಮಂತ್ರಿ ಆಗಬೇಕು, ನಾನು ಮುಖ್ಯಮಂತ್ರಿಗಳಾಗಬೇಕು, ನಾನು ಮುಖ್ಯಮಂತ್ರಿಗಳಾಗಬೇಕು ಅನ್ನೋ ರೇಸ್ನಲ್ಲಿ ಬಹಳಷ್ಟು ಜನ ಇರೋದ್ರಿಂದ ಎಲ್ಲೋ ಒಂದು ಕಡೆ ಅವರೇ ಇದಕ್ಕೆ ಪ್ರೇರಣೆ ಕೊಡ್ತಾ ಇದ್ದಾರೆ ಅನ್ನೋದು ನನ್ನ ಒಂದು ಅಭಿಮತ. ಸೊ ಹಾಗಾಗಿ ಅವ್ರನ್ನ ಬೇಗ ಇಳಿಸಿ ನಾನು ಮುಖ್ಯಮಂತ್ರಿ ಗಾದಿಗೆ ಏರಬೇಕು ಅನ್ನೋದು ಕೆಲವರ ಮನಸ್ಸಲ್ಲಿ ಬಂದ್ಬಿಟ್ಟಿದೆ. ಹಾಗಾಗಿ ಅದು ಒಂದು ಷಡ್ಯಂತ್ರ ಕೂಡ ನಡೀತಾ ಇರ್ತಕ್ಕಂಥದ್ದು. ಕುಮಾರಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾರೆ ಇವೆಲ್ಲ ಶುರುವಾಗಕ್ಕೆ ಮುಂಚಿತವಾಗಿ ಮತ್ತೊಬ್ಬ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಯೇ ಇಷ್ಟಕ್ಕೆಲ್ಲ ಕಾರಣ ಅನ್ನೋದನ್ನು ಕೂಡ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಮತ್ತೊಬ್ಬ ನಾಯಕನ ಬಗ್ಗೆ ಆರೋಪ ಮಾಡಿದ್ರು. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಕೆಲವಾರು ದಾಖಲಾತಿಗಳಿರೋದ್ರಿಂದ ಅವರು ಹೇಳ್ತಾ ಇದ್ದಾರೆ, ಹೊರತು ಸುಮ್ಮನೆ ಯಾರು ವಿನಾಕಾರಣ ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಅವರಿಗೆ ತಿಳುವ ಇದ್ದು ಏನು ಅವರಿಗೆ ಆ ಗ್ರಹಿಕೆ ಇದ್ದಕ್ಕೋಸ್ಕರ ಮಾತುಗಳನ್ನು ಹೇಳಿದ್ದಾರೆ. ಎಸ್, ಸ್ಪಷ್ಟವಾಗಿ ಭೈರತಿ ಬಸವರಾಜ್ ಅವರು ಹೇಳ್ತಾ ಇದ್ದಾರೆ ಈ ಸರ್ಕಾರದಲ್ಲಿ ಏನೇನು ವ್ಯತ್ಯಾಸಗಳಾಗಿದೆ, ಯಾವ ಕಾರಣಕ್ಕೆ ಜನ ಇದ್ರ ಬಗ್ಗೆ ಅಸಮಾಧಾನಗೊಂಡಿದ್ದಾರೆ, ವಾಟ್ ನೆಕ್ಸ್ಟ್ ಅಂತ. ಸರ್ಕಾರ ಕಂಪ್ಲೀಟ್ ಇರುತ್ತಾ ಸರ್ಕಾರ? ಸರ್ಕಾರ ಜನ ತೀರ್ಮಾನ ಮಾಡ್ತಾರೆ. ಈಗ ಜನ ದಂಗೆ ಇದ್ರೆ ಯಾವುದು ಇವತ್ತು ನೋಡ್ತಾ ಇದ್ರ ಅಂತ ಪ್ರಧಾನಮಂತ್ರಿನೇ ದೇಶ ಬಿಟ್ಟು ಓಡಿಸಿದ್ದಾರೆ ಬಾಂಗ್ಲಾದಲ್ಲಿ. ಅಂತ ಪ್ರಧಾನಮಂತ್ರಿನೇ ಓಡಿಸಿ ಯಾರು ಆ ದೇಶವನ್ನು ಕಟ್ಟಿರ್ತಕ್ಕಂಥ ಒಬ್ಬ ನಾಯಕನ ಪ್ರತಿಮೆಯನ್ನೇ ಧ್ವಂಸ ಮಾಡ್ತಾರಂದ್ರೆ ಜನ ರೊಚ್ಚಿಗೆದ್ದಾಗ ಯಾರು ಕೂಡ ತಡಿಲಿಕ್ಕೆ ಸಾಧ್ಯ ಆಗಲ್ಲ. ಅದು ಜನ ಆಕ್ರೋಶ ಆಗ್ತದೆ, ಜನ ಅದಕ್ಕೆ ತೀರ್ಮಾನ ಮಾಡಲಿ. ಜನ ಇವತ್ತು ಇಲ್ದಿದ್ರು ಕೂಡ ಮುಂದಿನ ದಿನಗಳಾದರೂ ತೀರ್ಮಾನ ಮಾಡ್ತಾರೆ. ಬಟ್ ನಮ್ಮ ಹೋರಾಟ ನಡೀತಾ ಇರ್ತದೆ. ವಿರೋಧ ಪಕ್ಷವಾಗಿ ನಾವೇನು ಮಾಡಬೇಕು ಆ ಕೆಲಸವನ್ನು ಮಾಡ್ತಾ ಇದ್ದೀವಿ. ಜನಕ್ಕೆ ನಮ್ಮ ಇದನ್ನು ತಿಳಿಸುವಂಥ ಕೆಲಸ, ಮನವರಿಕೆ ಮಾಡ್ಕೊಳ್ಳೋ ಕೆಲಸ ನಾವು ಮಾಡ್ತಾ ಇದ್ದೀವಿ. ನಿಮ್ಮ BJP ನಾಯಕರು ಭೈರತಿ ಬಸವರಾಜ್ ಅವರಲ್ಲಿ ಒಂದು ಸಮುದಾಯದ ಒಂದು ನಾಯಕನನ್ನು ಕಾಣ್ತಿರ್ತಕ್ಕಂಥದ್ದು ಬಿಕಾಸ್ ಆಫ್ ಕಳೆದ ಚುನಾವಣೆ ಜವಾಬ್ದಾರಿಗಳೆಲ್ಲ ನೋಡಿದಾಗ. ಎಸ್, ನೀವು ಎಲ್ಲವನ್ನೂ ಕೂಡ ಆ ದಿಸೆಯಲ್ಲಿ ಜವಾಬ್ದಾರಿ ತಗೊಂಡು ಮುನ್ನಡೆಸ್ಕೊಂಡು ಹೋಗೋ ವಿಷಯದಲ್ಲಿ ರೆಡಿ? ಖಂಡಿತವಾಗಿ ಅವ್ರು ಕೊಟ್ಟಂತ ಜವಾಬ್ದಾರಿ ಈಗ ರಾಜ್ಯ ಉಪಾಧ್ಯಕ್ಷರಾಗಿ ಮಾಡಿದ್ದಾರೆ, ನನಗೆ ಬಹಳ ಗೌರವ ಕೊಡ್ತಾ ಇದ್ದಾರೆ. ಎಲ್ಲ ವೇದಿಕೆಗಳಲ್ಲಿ ಕೂಡ ನಮಗೆ ಒಂದು ಮಾನ್ಯತೆ ಕೊಟ್ಟು ತಾವು ಭಾಷಣ ಮಾಡಿ ಅಂತೇಳಿ ನನಗೆ ಒಂದು ಉತ್ತೇಜನೆಯನ್ನು ಕೊಡ್ತಾ ಇದ್ದಾರೆ. ಮತ್ತು ಎಲ್ಲ ಭಾಗದಲ್ಲಿ ಕೂಡ ಸಮುದಾಯ ಕೂಡ ಇವತ್ತು ಒಂದು ರೀತಿಯಾಗಿ ನನ್ನನ್ನು ಗುರುತಿಸುವಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದರೆ ನಾವು ಕೂಡ ಕಳೆದ 30 ವರ್ಷದಿಂದ ನಾನು ರಾಜಕಾರಣದಲ್ಲಿದ್ದೇನೆ. ಗ್ರಾಮ ಪಂಚಾಯತ್ ಸದಸ್ಯನಾಗಿ, ತಾಲೂಕು ಪಂಚಾಯತ್ ಸದಸ್ಯನಾಗಿ, ಮಹಾನಗರ ಪಾಲಿಕೆ ಸದಸ್ಯನಾಗಿ, ತದನಂತರ ನಾನು ಶಾಸಕನಾಗಿರ್ತಕ್ಕಂಥದ್ದು. ಅವತ್ತಿಂದ ಇವತ್ತುವರೆಗೂ ಬಡವ ಜನರ ಬಡವರ ಕೆಲಸವನ್ನು ಸಮಾಜಕ್ಕೆ ಯಾವುದೇ ಸಂದರ್ಭದಲ್ಲಿ ಅನ್ಯಾಯ ಆದರೆ ನಾವು ಅದರ ವಿರುದ್ಧ ಹೋರಾಟವನ್ನು ಮಾಡುವಂಥ ಕೆಲಸ ನಾನು ಮಾಡ್ತೀನಿ. ಸರ್, ಮಾಜಿ ಸಚಿವರು ಭೈರತಿ ಬಸವರಾಜ್ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಸೊ ಏನೇನು ವ್ಯತ್ಯಾಸಗಳು ಸರ್ಕಾರದಲ್ಲಿ ಆಗ್ತಿದೆ, ಮುಂದಿನ ಜನಾಂದೋಲನ ಮತ್ತು ಪಕ್ಷದ ಜವಾಬ್ದಾರಿ ವಾಟ್ ನೆಕ್ಸ್ಟ್ ಎಲ್ಲವನ್ನೂ ಕೂಡ ಒಪ್ಕೊಳ್ಳಿಕ್ಕೆ ಮಾಡಲಿಕ್ಕೆ ರೆಡಿ ಇದ್ದೀನಿ ಅನ್ನೋ ದಾಟಿಲಿ. ಬಿಕಾಸ್ ಯಾಕೆಂದರೆ ಈ ಒಂದು ಪಾದಯಾತ್ರೆ BJPಗೆ ಮತ್ತೊಂದು ಹೊಸ ಚೈತನ್ಯ ಕೊಡ್ತಾರದಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ BJP JDSಗೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರ ಬಾಂಗ್ಲಾದಲ್ಲಿ ಪ್ರಧಾನಿಯನ್ನೇ ದೇಶ ಬಿಟ್ಟು ಓಡಿಸಂತ ಜನಾಕ್ರೋಶ ಏನು ಬೇಕಾದ್ರೂ ಮಾಡುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ಭೈರತಿ ಬಸವರಾಜ್ ಅವರು ಹೇಳ್ತಾವ್ರೆ. ತಾವೇನು ಹೇಳ್ತೀರಿ, ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ TV ಕನ್ನಡಿಗರ ಧ್ವನಿ.